ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಧನುರ್ಮಾಸದ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡ್ತೀನಿ. ಹಾಗೆಯೇ ಧನುರ್ಮಾಸವನ್ನು ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು, ಇದಕ್ಕೆ ಕಾರಣ ಏನು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಧನುರ್ಮಾಸ ಅಂದರೆ ತುಂಬಾ ಶ್ರೇಷ್ಠವಾದ ಮಾಸ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸಂಪ್ರದಾಯದ ಪ್ರಕಾರ ದೇವಾನುದೇವತೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುತ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಧನುರ್ಮಾಸ ಅಂದ್ರೇ ಹಾಗೆ ಅಲ್ವಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಧನುರ್ಮಾಸವನ್ನು ಆಚರಣೆ ಮಾಡೇ ಮಾಡ್ತಾರೆ. ಹಾಗೆಯೇ ಈ ಒಂದು ಅವಧಿಯಲ್ಲಿ ಭಗವಾನ್ ವಿಷ್ಣುವಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ. ಯಾಕೆಂದರೆ ಧನುರ್ಮಾಸದಲ್ಲಿ ನಮಗೆ ಅಷ್ಟು ದಿನ ಏನಾದರೂ ನಮಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ದಿನನಾದರೂ ನಾವು ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಸಾವಿರ ವರ್ಷದವರೆಗೂ ವಿಷ್ಣು ದೇವನನ್ನು ಪೂಜಿಸಿದ ಪುಣ್ಯದ ಫಲವನ್ನು ಪಡೆದುಕೊಳ್ಳಬಹುದು. ಧನುರ್ಮಾಸದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ, ಅದರ ಮಹತ್ವನ ನೋಡೋಣ. ಧನುರ್ಮಾಸ ಎನ್ನುವುದೇನಿದೆ, ಎರಡು ಪದಗಳ ಸಂಯೋಜನೆ ಆಗಿದೆ ಅಂತಲೇ ಹೇಳ್ಬೋದು. ಧನು ಇದು ಸೂರ್ಯನ ರಾಶಿ, ಮಾಸ ಎಂದರೆ ತಿಂಗಳು ಅಲ್ವಾ. ಸೂರ್ಯ ಧನುರ್ರಾಶಿಯನ್ನು ಪ್ರವೇಶಿಸುವ ಮತ್ತು ಅವನೊಂದಿಗೆ ಇರುವ ಮಾಸವನ್ನು ಧನುರ್ಮಾಸ ಅಂತ ಕರಿತೀವಿ. ಧನುರ್ಮಾಸವನ್ನು ಪ್ರತಿಯೊಬ್ಬರು ಆಚರಣೆ ಮಾಡೇ ಮಾಡ್ತಾರೆ, ಅಟ್ಲೀಸ್ಟ್ ಒಂದು ದಿನನಾದರೂ ಮಾಡೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ವೈಷ್ಣವರಿಗಂತೂ ಇದು ಅತ್ಯಂತ ಮಂಗಳಕರವಾದ ಮಾಸ ಅಂತಲೇ ಹೇಳ್ಬೋದು. ಧನುರ್ಮಾಸವನ್ನು 30 ದಿನಗಳವರೆಗೂ ಕೆಲವರು ಆಚರಣೆ ಮಾಡುವುದು ಉಂಟು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಅತ್ಯಂತ ಪವಿತ್ರವಾದ ಮಾಸ ಅಲ್ವಾ, ಹಾಗಾಗಿ ಭಗವಾನ್ ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಶೇಷ ಪೂಜೆ ಮತ್ತು ಆಚರಣೆಗಳನ್ನು ಕೂಡ ಮಾಡ್ತಾರೆ. ಹಾಗೆಯೇ ಧನುರ್ಮಾಸವನ್ನು ಧಾರ್ಮಿಕ ಸೇವೆಗಳಿಗೆ ಬಹಳ ವಿಶೇಷವಾದ ತಿಂಗಳು ಎಂದು ಪರಿಗಣಿಸಲಾಗುತ್ತೆ. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಧನುರ್ಮಾಸವನ್ನು ಕುರಿತು ಹೀಗೆ ಹೇಳ್ತಾರೆ, ನಾನು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಅಂತ ಹೇಳಿರ್ತಾರೆ. ಆದ ಕಾರಣಕ್ಕೆ ಋಷಿಗಳು ಈ ಮಾಸವನ್ನು ಸಂಪೂರ್ಣವಾಗಿ ಭಕ್ತಿ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಮೀಸಲಿಟ್ಟಿರ್ತಾರೆ. ಸಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಎದ್ದೇಳ್ತಾರೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಅದಕ್ಕೂ ಕೂಡ ಒಂದು ಕಾರಣ ಇದೆ. ದೇವರಿಗೆ ವರ್ಷದ 6 ತಿಂಗಳು ಏನಿರುತ್ತೆ, ಹಗಲು ಅಂದರೆ ಉತ್ತರಾಯಣ, ಮತ್ತು ಇನ್ನೊಂದು 6 ತಿಂಗಳು ಏನಿರುತ್ತೆ ಅದನ್ನು ರಾತ್ರಿ ದಕ್ಷಿಣಾಯಣ ಅಂತ ಪರಿಗಣಿಸಲಾಗುತ್ತೆ. ಧನುರ್ಮಾಸ ಏನಿದೆ, ದೇವರಿಗೆ ರಾತ್ರಿಯು ಕೊನೆಗೊಳ್ಳುವ ಕೊನೆಯ ತಿಂಗಳು ಅಥವಾ ದೇವರಿಗೆ ಬ್ರಾಹ್ಮಿ ಮುಹೂರ್ತದ ಸಮಯವಾಗಿದೆ. ಆದುದರಿಂದ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಯಾಕೆ ಧನುರ್ಮಾಸಕ್ಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ದೇವರಿಗೆ ಸಲ್ಲಿಸುವ ಯಾವುದೇ ಪ್ರಾರ್ಥನೆಯು ನಿಮಗೆ ಹೆಚ್ಚಿನ ಪುಣ್ಯವನ್ನು ನೀಡುತ್ತೆ ಅನ್ನುವಂತಹ ನಂಬಿಕೆ ಇರೋದರಿಂದ ಧನುರ್ಮಾಸಕ್ಕೆ ತುಂಬಾ ಮಹತ್ವ ಕೊಡ್ತಾರೆ, ತುಂಬಾ ಶ್ರೇಷ್ಠ ಅಂತ ಅದನ್ನು ನಂಬ್ತಾರೆ. ಸ್ನೇಹಿತರೆ, ಧನುರ್ಮಾಸದಲ್ಲಿ ವಿಷ್ಣುವಿನ ಪೂಜೆ ತುಂಬಾ ಶ್ರೇಷ್ಠವಾದದ್ದು. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ ಅಲ್ವಾ ಧನುರ್ಮಾಸ. ಈ ಮಾಸದಲ್ಲಿ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ 1/2 ಗಂಟೆ ಮೊದಲೇ ಪೂಜೆ ಮಾಡ್ತಾರೆ. ಇದನ್ನು ಬ್ರಹ್ಮ ಮುಹೂರ್ತದ ಪೂಜೆ ಅಂತ ಕರೀತಾರೆ. ಈ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನು ಹೆಚ್ಚಾಗಿ ಪಠಿಸಲಾಗುತ್ತೆ. ಧನುರ್ಮಾಸದಲ್ಲಿ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನವನ್ನು ಮಾಡಬೇಕು. ಈ ದಿನಗಳಲ್ಲಿ ವಿಷ್ಣುವಿನ ಆರಾಧನೆಯನ್ನು 1000 ವರ್ಷಗಳ ಪೂಜೆಗೆ ಸಮ ಅಂತ ಪರಿಗಣಿಸಲಾಗುತ್ತೆ. ಧನುರ್ಮಾಸದಲ್ಲಿ ನಿಮ್ಮ ಯಥಾಶಕ್ತಿ, ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಎದ್ದು ನೀವು ಪೂಜೆಯನ್ನು ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ದಿನನಾದರೂ ನೀವು ಧನುರ್ಮಾಸವನ್ನು ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಈ ಪುಣ್ಯ ಕಾಲದಲ್ಲಿ ಒಂದೇ ದಿನ
ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜೆ ಮಾಡಿದ ಫಲ ನಿಮಗೆ ಖಂಡಿತ ಸಿಕ್ಕುತ್ತೆ. ಹಾಗಾಗಿ ನೀವು ಧನುರ್ಮಾಸದಲ್ಲಿ ಒಂದು ದಿನವಾದರೂ ವಿಷ್ಣುವನ್ನು ಭಕ್ತಿಯಿಂದ ಪೂಜೆ ಮಾಡಿ, ಅಂದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ, ನಿಮಗೆ ವಿಷ್ಣುವಿನ ಅನುಗ್ರಹ ಸದಾ ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ಧನುರ್ಮಾಸದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.